ಇನ್ನು ಮೋದಿ ಸಮಾವೇಶಕ್ಕೆ ರಾಜ್ಯ ಬಿಜೆಪಿಯಿಂದಲೂ ಕೂಡ ಭರ್ಜರಿ ತಯಾರಿ ಮಾಡಿಕೊಡಲಾಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಬಿಜೆಪಿಯಿಂದಲೂ ಕೂಡ ಭರ್ಜರಿ ತಯಾರಿ ನಡೆದಿದೆ ಮೋದಿ ಸಮಾವೇಶಕ್ಕೆ. ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಸಮಾವೇಶವನ್ನು ಮಾಡಲಾಗುತ್ತೆ. ಬೆಂಗಳೂರಿನ ಕುಂಭಘಟ್ಟದಲ್ಲಿ ಬೃಹತ್ ಸಮಾವೇಶಕ್ಕೆ ವೇದಿಕೆ ಸಿದ್ಧವಾಗಿದೆ. ಈ ಸಮಾವೇಶಕ್ಕೆ ಮೋದಿ ಸಮಾವೇಶಕ್ಕೆ 40-50 ಸಾವಿರ ಜನ ಭಾಗಿಯಾಗುವ ಸಾಧ್ಯತೆ ಇದೆ. ವಿಧಾನಸಭೆ ಮತ್ತು ಬಿಬಿಎಂಪಿ ಚುನಾವಣೆಗೆ ಬೂಸ್ಟರ್ ಡೋಸ್ ಈ ಸಮಾವೇಶದ ಮೂಲಕ ಸಿಗುತ್ತೆ. ಮೋದಿ ಸಮಾವೇಶದ ಮೂಲಕ ಚುನಾವಣೆಗೆ ಟ್ರೆಂಡ್ ಸೆಟ್ ಮಾಡುವ ತಂತ್ರಗಾರಿಕೆ ರಾಜ್ಯ ಬಿಜೆಪಿ. ಈ ಸಮಾವೇಶದಲ್ಲಿ ಬಹುತೇಕವಾಗಿ 40-50 ಸಾವಿರ ಜನ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕವಾಗಿ ವಿಧಾನಸಭೆ ಮತ್ತು ಬಿಬಿಎಂಪಿ ಚುನಾವಣೆಗೆ ಮೋದಿಯವರ ಎಂಟ್ರಿಯಿಂದ ಬೂಸ್ಟರ್ ಡೋಸ್ ಸಿಗುತ್ತಾ? ಮೋದಿ ಭಾಷಣದಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ? ಈ ಸಮಾವೇಶದಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಿಚಾರವನ್ನು ಹೈಲೈಟ್ ಮಾಡ್ತಾರಾ ಮೋದಿ? ಯಾಕಂದರೆ ಈಗಾಗಲೇ ಸಂವಿಧಾನ ಶಿಲ್ಪಿ ವಿಚಾರದಲ್ಲಿ ಕಾಂಗ್ರೆಸ್ ಕೌಂಟರ್ ಕೊಟ್ಟಿತ್ತು ಬಿಜೆಪಿಗೆ. ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಡ್ತಾರ ಡಾಕ್ಟರ್ ಅಂಬೇಡ್ಕರ್ ವಿಚಾರವಾಗಿ ಮೋದಿ ಅವರು ಕುಂಭಘಟ್ಟದಲ್ಲಿ ರೆಡಿಯಾಗಿರುವಂತಹ ಬೃಹತ್ ವೇದಿಕೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಶ್ವಾನದಳವನ್ನು ತೆಗೆದುಕೊಂಡು ಬಂದು ಎಲ್ಲ ರೀತಿಯ ಪರಿಶೀಲನೆ ಕಾರ್ಯಾಚರಣೆ ನಡೆದಿದೆ. ಇದರೊಟ್ಟಿಗೆ ಏನೆಲ್ಲ ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಈ ಸಮಾವೇಶಕ್ಕೆ ಬರೋಬ್ಬರಿ 40-50 ಸಾವಿರ ಜನ ಭಾಗಿಯಾಗ್ತಾರೆ ಅನ್ನುವಂತಹ ವಿಚಾರ. ಒಂದು ಕಡೆ ಮೈಸೂರಲ್ಲಿ ಭರದ ಸಿದ್ಧತೆಗಳು ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ಕುಂಭಘಟ್ಟದಲ್ಲಿ ಬೃಹತ್ ಸಮಾವೇಶಕ್ಕೆ ರೆಡಿಯಾಗಿದೆ ವೇದಿಕೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮೋದಿಯವರು ಬರುವುದಕ್ಕೆ ಕೌಂಟ್ಡೌನ್ ಶುರುವಾಗಿದೆ ರಾಜ್ಯದಲ್ಲಿ. ಈ ಒಂದು ಸಮಾವೇಶದ ಮೂಲಕವಾಗಿ ವಿಧಾನಸಭೆ ಮತ್ತು ಬಿಬಿಎಂಪಿ ಚುನಾವಣೆ, ಇದರೊಟ್ಟಿಗೆ ಸ್ಥಳೀಯ ಚುನಾವಣೆಗಳು ಕೂಡ ಈಗಾಗಲೇ ಹೊಸ್ತಿಲಲ್ಲಿರುವಂಥದ್ದು. ಎಲ್ಲ ಚುನಾವಣೆಗಳಿಗೆ ರಾಜ್ಯ ಬಿಜೆಪಿಗೆ ಮೋದಿ ಅವರ ಈ ಒಂದು ಎಂಟ್ರಿ ಬೂಸ್ಟರ್ ಡೋಸ್ ಆಗುತ್ತಾ? ಇದನ್ನ ಚುನಾವಣೆಗಾಗಿ ಯಾವ ರೀತಿಯಾಗಿ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಎನ್ಕ್ಯಾಶ್ ಮಾಡಿಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.